ಬಸ್ ಚಾರ್ಜ್ಬೇಕ್ರೆ ಅವರು ಹೇಳ್ರಿ, ಅದಕ್ಕೆ ಕೇಳಿದ್ವಿ. ನಾವೇನು ಭಿಕಾರಿಗಳಲ್ಲ ಅಂತ ಹೇಳಿ ನೋಡ್ರಿ, ಎಂ ಪಿಗಳಿಗೆ ಬಸ್ ಪುಕ್ಕಟ್ ಐತಿ, ರೈಲ್ವೆ ಪುಕ್ಕಟ್ ಐತಿ, ವಿಮಾನ ಪುಕ್ಕಟ್ ಐತಿ, ಅವ್ರಿಗೆ ಯಾಕೆ ಬಸ್ ಚಾರ್ಜ್ ಕೊಡ್ತಾರೆ ಎಂ ಪಿಗಳಿಗೆ? ಅವರು ನಿಯೋಗ ತಗೊಂಡು ಹೋಗ್ರಿ, ನಿಮ್ ಅಪಾಯಿಂಟ್ಮೆಂಟ್ ತಗೋರಿ, ನಿಯೋಗ ತಗೊಂಡು ಹೋಗ್ರಿ. ಯಾರು ಯಾರು ತಗೋಬೇಕು? ಯಾರು ಪ್ರಹ್ಲಾದ್ ಜೋಶಿ ಅವ್ರು ತಗೋಬೇಕು. ಈಗ ನೋಡ್ರಿ, ಅನಂತ್ ಕುಮಾರ್ ಅವರ ಜಾಗದಾಗೆ ಇವತ್ತು ಪ್ರಹ್ಲಾದ್ ಜೋಶಿ ಅವ್ರು ಅದಾರ. ಪ್ರಹ್ಲಾದ್ ಜೋಶಿ ಅವ್ರು ದೊಡ್ಡ ಜವಾಬ್ದಾರಿ ಇದೆ, ಮತ್ತು ಉತ್ತರ ಕರ್ನಾಟಕದವ್ರು ಅದಾರ, ಮತ್ತು ಪಾರ್ಲಿಮೆಂಟ್ ಅಫೇರ್ಸ್ ಮಿನಿಸ್ಟರ್ ಅದಾರ. ಅನಂತ್ ಕುಮಾರ್ ನಂತರ ಕರ್ನಾಟಕ ಕೇರ್ ಟೇಕರ್ ಯಾರು? ಪ್ರಹ್ಲಾದ್ ಜೋಶಿ. ಪ್ರಹ್ಲಾದ್ ಜೋಶಿ ಅವ್ರು ಸಂಪೂರ್ಣ ಜವಾಬ್ದಾರಿ ತಗೋಬೇಕು. ಅವ್ರ ಜೊತೆಗೆ ಒಬ್ಬರು ಮಾಜಿ ಮುಖ್ಯಮಂತ್ರಿ ಅದಾರ, ಅವರೂ ನೇತೃತ್ವ ತಗೋಬೇಕು. ಯಾರು? ಜಗದೀಶ್ ಶೆಟ್ಟರು. ಅವರಿಬ್ಬರು ಏನು ಹುಬ್ಬಳ್ಳಿ ಜೋಡಿಗಳದಾವು, ಅವ್ರ ನೇತೃತ್ವ ತಗೋಲಿ, ನಾವೆಲ್ಲ ಬೋಗಿಗಳು ನಾವು ಬೆನ್ನಾಗ್ತೀವಿ. ದುರಂತ ಏನಾಗ್ಬಿಟ್ಟದ ಅಂದ್ರೆ ಇದನ್ನೂ ಸಹಿತ ಪಕ್ಷ ವಿರೋಧಿ ತಿಳ್ಕೊಂಡ್ರೆ ಅರ್ಥೇನತ್ತ? ಪಕ್ಷ ವಿರೋಧಿ ಹೆಂಗಾಗ್ತದೆ? ನಾವು ಜನರ ಪ್ರತಿನಿಧಿ ಇದೀವಿ, ನಾವು ಜನರ ಪರವಾಗಿ ನಾವು ಕೇಳೋರೆ. ಜನರಿಗೆ ಅನ್ಯಾಯ ಆದಾಗ, ನಮ್ಮ ಉತ್ತರ ಕರ್ನಾಟಕ ಅನ್ಯಾಯ ಆದಾಗ, ಕರ್ನಾಟಕಕ್ಕೆ ಅನ್ಯಾಯ ಆದಾಗ, ದಕ್ಷಿಣ ಭಾರತದಾಗ ಎಲ್ಲರೂ ಭಾಳ ಪುರುಷಾರ್ಥ ಹೇಳ್ತಾರೆ ಕೆಲವೊಂದು ಲೀಡರ್ಗಳು, ಭಾಳ ಅವ್ರು ಸಂಘಟನಾತ್ಮಕ ಚತುರರು, ವೀರರು, ಧೀರರು, ತೆನೆಯನ್ನು ಪೇಪರ್ನಾಗ ಹಾಕೋತಾರೆ. ನೀವು ಇಟ್ಟು ಮೀಡಿಯಾದವ್ರು ಪಂಪ್ ಹೊಡಿತೀರಿ ಒಳಗೆ. ನಿಮ್ದ್ರೆ ಏನು ಹೇಳೋದೈತೆ? ನಿಮಗೂ ಒಳಗೆ ಸ್ವಲ್ಪ ಸ್ವಲ್ಪ ಜಾತಿದ ಅಭಿಮಾನದಿಂದ ನೀವು ನಿಮ್ಮ ಲೀಡರ್ಗಳನ್ನ ಒಮ್ಮೊಮ್ಮೆ ಎಬ್ಬಿಸ್ತೀರಿ ಮ್ಯಾಗ. ಕೇರಳದಾಗ ಯಾಕೆ ಅವರೇ ಇನ್ಚಾರ್ಜ್ ಇದ್ರಲ್ಲ, ಎಷ್ಟು ಎಂ ಪಿ ಸೀಟ್ ತೊಗೊಂಡ್ಬಂದರು? ಆಂಧ್ರ ಪ್ರದೇಶನಾಗ ಅವರೇ ಇನ್ಚಾರ್ಜ್ ಇದ್ರಲ್ಲ, ಎಷ್ಟು ಸೀಟ್ ತೊಗೊಂಡ್ಬಂದರು? ಕೇರಳದ ಇಡೀ ಕೇರಳದಲ್ಲಿ 5 ಲೋಕಸಭೆನೇ ಗೆದ್ದೇ ಗೆಲ್ತೀವಿ ಅಂತ ಹೇಳಿ ಭಾಷಣ ಹೊಡಿತಿದ್ರಿ, ಎಷ್ಟು ತಂದಿರಪ್ಪ ನೀವು? 1 ಎಂ ಪಿ ಬರಲಿಲ್ಲರಿ. ಕತೆ ಹೇಳಿದ್ರೆ ಬರೀ ಅಯ್ಯಪ್ಪ ದೇವಸ್ಥಾನ ಮೇಲೆ ಆಗಂಥ ಇದನ್ನು, ಒಂದು ಒಳ್ಳೆಯ ಇಶ್ಯೂನ ಇದ್ದಾಗೂ ಸಹಿತ ನಿಮ್ಗೆ ಇಲ್ಲಿ ಬಂದು ಕರ್ನಾಟಕದಾಗ ಎಲ್ಲ ವ್ಯವಸ್ಥಿತವಾಗಿ ಪಕ್ಷ ಕಟ್ಟಿದ್ದೈತಿ, ತಯಾರಿದ್ದ ಮನೆ ಐತಿ. ಅನಂತಕುಮಾರ್ ಯಡಿಯೂರಪ್ಪ ಹಗಲ ರಾತ್ರಿ, ಆ ಯಡಿಯೂರಪ್ಪ ಹಗಲ ರಾತ್ರಿ ಮನೆ ಬಿಟ್ಟು ಹೆಂಡ್ರು ಮಕ್ಕಳು ಬಿಟ್ಟು ಆ ಪಕ್ಷ ಕಟ್ಟಿದ್ರು. ಆ ಅನಂತಕುಮಾರ್ ಪಾಪ ಇವತ್ತು ಅನಂತಕುಮಾರ್ ಇದ್ದಿದ್ರೆ ಈ ಪರಿಸ್ಥಿತಿ ಕರ್ನಾಟಕ ಇರ್ತಿರಲಿಲ್ಲ. ನಮ್ಮ ದುರ್ದೈವ, ಕರ್ನಾಟಕದ ದುರ್ದೈವ, ಅನಂತಕುಮಾರ್ ಅಂತ ಒಬ್ಬ ಒಳ್ಳೆಯ ನಾಯಕನ ನಾವು ಕಳ್ಕೊಂಡಿದ್ದೀವಿ. ಇವತ್ತು ಪ್ರಧಾನಮಂತ್ರಿಗಳ ಬಳಿ ಹೋಗಿ ನಿಂತು ಮಾತಾಡೋರು ಯಾರದಾರೆ? ಅನಂತಕುಮಾರ್ ಇದ್ರೆ ಕೈ ಹಿಡಿದು ಕೆಲಸ ಮಾಡೋಷ್ಟು ಒಬ್ಬ ಪ್ರಭಾವಿ ಕರ್ನಾಟಕದ. ಅದೇ ಯಾವ ಪಕ್ಷತ್ತಿಲ್ಲ ಪಾಪ. ಯಾವತ್ತು ಕಾಂಗ್ರೆಸ್ ಸರ್ಕಾರ ಇದ್ದಾಗ, ಕುಮಾರಸ್ವಾಮಿ ಅವರು ಇದ್ದಾಗ, ಇವತ್ತು ಅನಂತಕುಮಾರ್ ಅಂದ್ರೆ ಒಂದು ಸೇತುವೆ ಆಗಿದ್ದರು. ಹಂಗೆ ನೀವು 3 ಮಂದಿ ಒಳಗೆ ಒಬ್ಬರೇ ಆಗ್ರಿ ಸೇತುವೆ, ದೊಡ್ಡ ದೊಡ್ಡ ತೆಗಾಗಿಬಿಟ್ಟಿರಿ ನೀವು. ಹಾಂ, ನೀವು ಬಿಟ್ಟು ನಿಮ್ಮ ಜಿಲ್ಲೆ ಬಿಟ್ಟು ಹೊರಗೆ ಹೋಗೋದಿಲ್ಲ. ನೀವು ಹೆಂಗೆ ಕೇಂದ್ರ ಮಂತ್ರಿ ಆಗ್ತೀರಿ? ಹೋಗ್ರಿ, ಅಲ್ಲಿ ಪ್ರಧಾನಮಂತ್ರಿಗಳು ಅಪಾಯಿಂಟ್ಮೆಂಟ್ ಕೊಡಿಸೋದಾಗೋದಿಲ್ಲ ನಿಮಗೆ. ನಮ್ಮ ಮನೆ ಭಾರತ ವಿಕಾಸ ಸಂಘಮ್ಗೆ ಹೋದಾಗ 15 ನಿಮಿಷ ಪ್ರಧಾನಮಂತ್ರಿಗಳು ಅನಂತಕುಮಾರ್ ನಮ್ಗೆ ಅಪಾಯಿಂಟ್ಮೆಂಟ್ ಕೊಡ್ಸೋರು. ನೀವು ಎಷ್ಟು ಮಂದಿಗೆ ಕೊಡ್ಸಂಗಿದ್ದೀರಪ್ಪ ಈಗ? ಹಾಂ, ನಿಮಗೆ ಅಪಾಯಿಂಟ್ಮೆಂಟ್ ಸಿಗೋದಿಲ್ಲ, ನಮಗೇನು ಕೊಡ್ಸ್ತೀರಿ?